ಸಮಸ್ಯೆಗಳನ್ನು ಹೋರಾಟ ಮಾಡಿ ಗೆಲ್ಲಬೇಕು. ಹಂಗೆ ಹೋರಾಟ ಮಾಡಕ್ಕೆ ಅಪ್ಪ ಇದ್ದಿದ್ರೆ ಏನೋ ಮಾಡ್ಕೊಬೋದಾಯ್ತು, ಅಪ್ಪನೂ ಇಲ್ಲ ನನಗೆ. ನಾನು ಮನೇಲಿ ದುಡಿಬೇಕು, ನಾನು ಸಾಕ್ಬೇಕು. ನಾವಿದ್ದೀವಮ್ಮ, ಸತ್ತಿಲ್ಲ ನಾವು. ಫೋನ್ ಮಾಡಿ ಹೇಳಿದ ತಕ್ಷಣ ಬೇರೆ ಏನೋ ಕೆಲಸ ಇತ್ತು, ಬಿಟ್ಟು ಬಂದಿದ್ದೀನಿ ಸಂತು. ಆಯ್ತಾ, ಬಿಟ್ಟು ಬಂದಿದ್ದೀನಿ, ಯಾವುದೇ ಟೆನ್ಷನ್ ಬೇಡ, ನಾನಿದ್ದೀನಿ. ಆದರೆ ನನಗೆ ಮಾತು ಕೊಡು ನೀನು, ಇನ್ನೊಂದ್ಸಲ ಈ ಪ್ರಯತ್ನ ಮಾಡು. ಹಾಕಿದ ಬಂಡವಾಳ ದುಡಿತ್ ನನಗೆ ಅನ್ನ ಕೊಡ್ತಾ ಇದ್ದೀವಿ, ಅದೊಂದು. ಅದೇ ಹೋದಾಗ ನನಗೆ ಮೈಂಡ್ ಹೆಂಗಾಗೋಯ್ತು ಅಂದರೆ, ನಾನು ಅಲ್ಲಿಂದ ಬೆಂಗಳೂರಿಗೆ ಹೆಂಗೆ ಬಂದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾವುದ್ರಲ್ಲಿ? ಕಾರಲ್ಲಿ ನಾನೇ ಓಡಿಸ್ಕೊಂಬಂದಿದ್ದು. ಹಿಂಗೆ ನಾನು ಅಲ್ಲೆಲ್ಲರೂ ಅಲ್ಲೇ ಒಂದೇ ಸೇ ಸೂಸೈಡ್ ಅಟೆಂಪ್ ಮಾಡಿ ಆ ಕಾರನ್ನೇ ತೊಗೊಂಡೋಗಿ ಎಲ್ಲ ಗುಟ್ಕೊಳ್ಳೋಷ್ಟು ಬೇಜಾರಾಗೋಗ್ಬಿಟ್ಟಿತ್ತು ನನಗೆ. ಯಾಕಂದ್ರೆ ಅಷ್ಟು ನನಗೆ ಮನಸ್ಸು ಅಷ್ಟು ನೋಯಿಸ್ಬಿಟ್ಟಿದ್ರು, ಅಷ್ಟು ಕೇಳ್ಕೊಂಡಿದ್ದೀನಿ. ನನ್ನ ತಪ್ಪಿಲ್ಲ, ನನ್ನ ತಪ್ಪಿದ್ದಾಗ ನಾನೇ ಸುಮ್ಮನೆ ಆಗೋಯ್ತೀನಿ, ನಾನು ಯಾರ ಹತ್ರ ಏನೋ ಮಾತಾಡಲ್ಲ, ನಾನು ತಪ್ಪು ಅಂದ್ಕೊಂಡು ನಾನು ಬರ್ತೀನಿ. ನಾನು ವಾದ ಮಾಡಿದ್ದೀನಿ, ನಾನು ಹೇಳ್ತೀನಿ ಸರ್ ಕಾರ್ ಜಾಮ್ ಆಗಿದೆ, ಡ್ರೋನ್ ಒಳಗಡೆ ಬಿದ್ದಿ ಅಂದ್ರೂ ಡೈರೆಕ್ಟ್ ಡ್ರೋನ್ ಒಳಗಡೆ ಕೈ ಹಾಕಿ ಕಾರ್ಡ್ ಅವರೇ ಬಿಚ್ಕೊಂಡು ಎತ್ಕೊಂಡಿದ್ದು. ಆಮೇಲೆ ಅವರು ಹೀರೋ ಸರ್ ಬಂದು ಕಾರ್ ಒಳಗಡೆ ದಮ್ ಮಾಡ್ಕೊಂಡೇನೆ. ಅವರು ಈಗ ಫುಟೇಜ್ ಕೊಟ್ಟರೆ ಸರ್ ಇಲ್ಲ ಅಂದರೆ ನಿಮ್ಗೆ ಏನು ಮಾಡಬೇಕು ನನಗೆ ಗೊತ್ತು ಮಾಡ್ತೀನಿ. ಯಾರು ಹೇಳಿದ್ದು? ಹೀರೋ ಸರ್. ಜಾಹೀರ್ ಖಾನ್ ಅವರು ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡು ಆಧಾರ್ ನಂಬರ್ ಬರ್ಸ್ಕೊಂಡು ಕಳಿಸಿ ಆಯ್ತು, ಅವನ್ಗೇನ್ ಮಾಡ್ಬೇಕು ನನಗೆ ಗೊತ್ತು ಮಾಡ್ತೀನಿ ಅಂತಾನೆ ಮಾತಾಡಿದ್ವಿ. ನೀವೇನ್ ಮಾಡಿದ್ರೆ? ನಾನೇನು ಮಾತಾಡಲಿಲ್ಲ, ಆಧಾರ್ ಕಾರ್ಡ್ ನಂಬರ್ ಕೊಟ್ಟೆ, ಮನೆ ಅಡ್ರೆಸ್ ಕೊಟ್ಟೆ, ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡ್ರು, ಕೆಳಗಡೆ ಹೆಂಡಲ್ ಮಾಡಿಸ್ಕೊಂಡ್ರು ಅಷ್ಟೇ. ದಮ್ ಮಾಡ್ಕೊಂಡೇನೆ ಆರಾಮ ಕ್ಯಾರವನ ಒಳಗಡೆ, ಅವನ ಹತ್ರ ವೈಟ್ ಪೇಪರ್ ಸೈನ್ ಹಾಕ್ಸ್ಕೊಳ್ಳಿ, ಇವತ್ತಿಂದ ಏನ್ ಖರ್ಚು ಆಯ್ತು ಅದನ್ನ ಕೊಟ್ಟು ಹೋಗ್ಬೇಕು ಹೇಳಿ, ಇಲ್ಲ ಅಂದ್ರೆ ಫುಟೇಜ್ ಕೊಟ್ಟು. ಅವತ್ತಿಂದಷ್ಟು ಇಡೀ ಶೂಟಿಂಗ್ ಎಷ್ಟು ಖರ್ಚು ಆಯ್ತು ಅಷ್ಟು ನಾನು ಕಟ್ಕೊಡ್ಬೇಕು. ನೀವು ಕಟ್ಕೊಡ್ಬೇಕಂತ ಇದು ಹೇಳಿದ್ಯಾರು? ಜಹೀರ್ ಖಾನ್ ಅವ್ರೆ. ಜಹೀರ್ ಖಾನ್ ಹೇಳ್ತಾರೆ? ಜಾಹೀದ್ ಖಾನ್. ಜಹೀದ್ ಖಾನ್. ನಾನು ಕಾಲ್ ಹಿಡ್ಕೊಳಕ್ ಹೋಗಿದ್ದೆ, ಅಲ್ಲೆಲ್ಲ ಮೇಕಪ್ ಅವ್ರ ಹುಡುಗರು ಇದ್ರಲ್ಲ ಸೆಟ್ಟ, ನಾಳೆ ದಿನ ಎಲ್ಲರೂ ಕಾಣಿಸ್ತಾರಲ್ಲ ಅನ್ಬಿಟ್ಟು ನಾ ಅವ್ರ ಮುಂದೆ ಕಾಲ್ ಹಿಡಿಯಕ್ ಹೋಗ್ಲಿಲ್ಲ. ಅವ್ರೊಬ್ರೆ ಇದ್ರೆ ನಿಜ ನಮ್ಮ ಅಮ್ಮ ನನಗೆ ಅವ್ರ ಕಾಲ್ ಹಿಡ್ಕೊಂಡಾದ್ರೆ ನಾನು ಕೇಳ್ಬಿಡ್ತಿದ್ದೆ. ಯಾಕಂದ್ರೆ ನನ್ನ ಮನಸ್ಥಿತಿ ಹಂಗೆ ಹೋಗಿತ್ತು, ಹೆಂಗೆ ಬೇಕೋ ಹಂಗೆ ಡ್ರೋನ್ ಎಲ್ಲ ಕಿತ್ಕೊಂಡು ಕಾರ್ಡ್ ಎಲ್ಲ ಕಿತ್ಕೊಂಡು ನಂಗೆ ಅಂದರೆ ಟೆಕ್ನಿಷಿಯನ್ ಮುಂದೆ ನಾನು ಮರ್ಯಾದೆ ಕಳೆದ್ರು. ಅದು ತಡಿಯೋಕ್ಕಾಗಲಿಲ್ಲ ನನಗೆ. ಬೆಂಗಳೂರು ಬಂದು ಬಂದೆ ಸಂಜೆ ಅಷ್ಟೊತ್ತು ಬಂದೆ, ಬೆಳಿಗ್ಗೆ ಎಲ್ಲ ತಡ್ಕೊಳಕ್ಕಾಗಲಿಲ್ಲ. ತಿರುಗಿಸಿ ಆಮೇಲೆ ನನಗೆ ಜ್ಞಾನ ಇಲ್ಲ ನೀವು. ಯಾಕೆಂದ್ರೆ ನಾನು ಫುಲ್ ಹೋಗ್ಬಿಟ್ಟಿದ್ದೆ. ಇವರು ಎಲ್ಲ ಕರ್ಕೊಂಡೋಗಿ ಮನೆ ಪಕ್ಕದವರೆಲ್ಲ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಂಗೆ ನಿನ್ನೆ ಬಂದಿವೆ ಜ್ಞಾನ. ಅನ್ನೋದೇನಿಲ್ಲ, ನಾನು ನಿಜ ಹೋಗ್ಬೇಕು ಅಂತಲೇ ಮಾಡ್ಕೊಂಡಿದ್ದು. ಅವ್ರಿಗೆ ಅವಾಗಲಾದರೂ ಬುದ್ಧಿ ಬರುತ್ತೆ, ನಾಳೆ ದಿನ ಯಾರಿಂದ ಗೊತ್ತಾಗುತ್ತೆ ಅಂತ. ಯಾಕಂದ್ರೆ ಇನ್ನೂರು ಜನದ ಮುಂದೆ ನನ್ನ ಮರ್ಯಾದೆ, ಎಷ್ಟು ಜನ ಟೆಕ್ನಿಷಿಯನ್ ಮುಂದೆ ಮರ್ಯಾದೆ ಕಲಿತವ್ರೆ ಅಂದ್ರೆ ಅಷ್ಟು ಜನಗಳ ಮುಂದೆ ಹೆಂಗ್ ಬೇಕು ಹಂಗ್ ರೂಢಾಗಿ ಮಾತಾಡಿದ್ರು. ನಂಗೆ ಸಖತ್ ಬೇಜಾರಾಗೋಯ್ತು. ಡ್ರೋನ್ ಎಲ್ಲ ಕಿತ್ಕೊಂಡು ಕಾರ್ಡ್ ಎಲ್ಲ ಕಿತ್ಕೊಂಡು ಇವತ್ತಿನ ನಿಂದ ಆಧಾರ್ ಕಾರ್ಡ್ ಏನಾಯ್ತು ನಿಂದೆಲ್ಲ ಬರ್ಕೊಡು ಖಾಲಿ ಪೇಪರ್ಗೆ, ಇವತ್ತಿನ ಎಷ್ಟು ಖರ್ಚು ಆಯ್ತು ಅಷ್ಟು ನಾನು ನಿನ್ನ ಹತ್ರ ವಸೂಲಿ ಮಾಡೋದು ನನ್ಗೆ ಹೆಂಗೆ ಅಂತ ಗೊತ್ತು ಅಂತ ಅಂದ್ರು. ನೀನು ಜೈತ್ ಖಾನ್ ಹೇಳಿಲ್ವ ವೈಟ್ ಪೇಪರ್ ಮೇಲೆ ಯಾಕೆ ಸೈನ್ ಮಾಡಲಿಲ್ಲ ನಾನು ಅಂತ? ಅಲ್ಲೂ ಮಾತು ಕೊಡಕ್ಕೋರೆ ಸರ್, ಎಲ್ಲರೂ ಮೈ ಮೇಲೆಲ್ಲ ಒಂದೇ ಸಲ ನಿಂತ್ಕೊಟ್ಟಿದ್ರು, ಹೊಡಿಯಕ್ಕೇನೆ ನಿಂತಿರು ಎಲ್ಲಾರು. ಸೈನ್ ಯಾವ್ದ್ರ ಮೇಲೆ ಮಾಡಿದ್ಯಾ? ಖಾಲಿ ಪೇಪರ್ ಮೇಲೆ ಸೈನ್ ಮಾಡ್ಕೊಂಡಿದ್ಯಾ? ನಿನಗೆ ಗೊತ್ತಿರಲಿ, ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು ಬಹಳ ದೊಡ್ಡ ಕಾನೂನು ಬಾಹಿರವಾದ ಚಟುವಟಿಕೆ. ನನಗೆ ಫಸ್ಟ್ ಕೇಳ್ದೆ ಏನ್ ಬರೀತೀರ, ಏನ್ ಬರೀತೀರಾ, ಬರೀರಿ ನನ್ನ ಲಾಸ್ಟ್ ಅಲ್ಲಿ ಹಾಕ್ತೀನಿ ಅಂದ್ರೆ ಇಲ್ಲ ಇಲ್ಲ ಈಗ ಬರೆಯಕ್ಕೆಲ್ಲ ಟೈಮ್ ಇಲ್ಲ, ನಿನ್ ಖಾಲಿ ಪೇಪರ್ ಮೇಲೆ ಆಧಾರ್ ಕಾರ್ಡ್ ನಂಬರ್ ಸೈನ್. ಸೈಯದ್ ಖಾನ್, ವಾಲಿ ಸರ್, ಮತ್ತೆ ಅನಿಲ್ ಸರ್, ಸೋಮಣ್ಣ. ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಈ ನಾಲ್ಕು ಜನರ ಮೇಲೂ ಕೂಡಲೇ FIR ಆಗ್ಬೇಕು, ಅಥವಾ ಹುಡುಗನಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಸೆಟ್ಲ್ಮೆಂಟ್ ಮಾಡಿಕೊಡ್ಬೇಕು. ನಿನಗೇನು ಅನ್ಯಾಯ ಆಗಿದೆ ಜಾವೇದ್ ಖಾನ್ ಅವರೇ, ನೋಡಿ ಅವನು ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ನೀವು ಕಾರಣ ಇದ್ದೀರಿ ಜಾವೇದ್ ಖಾನ್ ಅವರೇ, ದಯವಿಟ್ಟು ಅವ್ರಿಗೆ ಏನಿದೆ ಅದನ್ನು ನೀವು ಮಾಡಿಕೊಡ್ಬೇಕು. ನಾನು ಇದನ್ನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ತಂದೆಯವರು ಯಾರ್ಯಾರಿಗೂ ಸಹಾಯ ಮಾಡ್ತೀನಿ ಅಂತ ದೊಡ್ಡದಾಗಿ ಹೋಗ್ತಾರೆ ಜಮೀರ್ ಅಹಮ್ಮದ್ ಅವರೇ. ನಿಮಗೆ ಒಬ್ಬನ ಪ್ರಾಣ ಹೋಗ್ಲಿಕ್ಕೆ, ಒಬ್ಬ ಸಂತು ಅನ್ನೋ ಹುಡುಗನ ಪ್ರಾಣ ಹೋಗ್ಲಿಕ್ಕೆ ನೀವು ನಿಮ್ಮ ಮಗ ಕಾರಣ ಆಗ್ತೀರಿ ಅನ್ನೋದಾದ್ರೆ ಇದು ಸರಿಯಲ್ಲ. ಪೊಲೀಸ್ ಇಲಾಖೆಯವರು ಕೂಡಲೇ FIR ಮಾಡಬೇಕು. ಯಾಕೆ ಮಾಡಲ್ಲ ನೀವು?
ರಾಜಕಾರಣಿಗಳಿಗೊಂದು ಅಥವಾ ಮತ್ತೊಬ್ಬರಿಗೊಂದು ಯಾಕೆ ಮಾಡ್ತೀರಿ ನೀವು? ಪ್ರಭಾವಿಗಳಿಗೊಂದು ಮತ್ತೊಬ್ಬ ಇದೇ ಬೇರೆ ಸ್ಥಿತಿಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ನೀವು? ಆ ಸಿನಿಮಾಗೆ ಓಪನಿಂಗ್ ಸೆರೆಮನಿ ಅನ್ಬಿಟ್ಟು ಶ್ರೀಕೃಷ್ಣ ಮಠ ಶೂಟ್ ಮಾಡ್ಬೇಕಾಯ್ತು ಜಾತ್ರೆ ದಿನ. ಅಲ್ಲಿ ಒಂದು 1,000 ಡ್ರೋನ್ಗಳು ಹಾರಾಡ್ತಾ ಇದ್ರು. ಆ ಡ್ರೋನ್ಗಳ ಮಧ್ಯದಲ್ಲಿ ನಂದು 24 ರೂಪಾಯಿ ಡ್ರೋನ್ ಹಾರಿಸ್ತಿದ್ದೆ ನಾನು. ಅದು ದೇವ್ರ ಮೇಲೆ ನಂಬಿಕೆ ಇಟ್ಟು ಏನಾಗಲ್ಲ ಅಂತ ಡ್ರೋನ್ ಆ ಥರ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ನನಗೆ ನಿನ್ನೆ ಅವ್ರು ಕೊಟ್ಟಿರೋ ಪ್ರಶಸ್ತಿ ಇದು. ಒಬ್ಬನು ಏನು ನಾಷ್ಟ ಮಾಡ್ದ, ಊಟ ಮಾಡ್ದ, ಸರಿ ನಾಷ್ಟ ಮಾಡ್ಕೊಂಡು ಹೋಗು, ನೀರು ಕುಡಿ ಅಂತನೂ ಯಾವನು ಏನು ಮಾತಾಡಿಲ್ಲ. ಆ ಚೆಟ್ಟನ್ನು ನಾವು ಬೆಳಗಿಂದ ಒಂದು ನೀರು ಕುಡ್ದಿರ್ಲಿಲ್ಲ. ನಾವು ಮಾನವೀಯತೆ ಇಲ್ಲಮ್ಮ ಅವರಿಗೆ, ಮಾನವೀಯತೆ ಇಲ್ಲ, ನಿಜ ಇಲ್ಲ. ಅಣ್ಣ ಎಷ್ಟು ಬೇಜಾರಾಯ್ತು ಅಂದ್ರೆ ಬಂದಿದ್ದೇನೆ ನಮ್ಮ ತುಮಕೂರಲ್ಲಿ ನಮ್ಮ ಅಕ್ಕ ಅವ್ರಕ್ಕೆ ಅವ್ರ ಹತ್ರ ಏನು ಅಲ್ಲಿ ಇವ್ರ ಮನೇಲಿ ಬಂದು ನಾನು ಊಟ ಮಾಡಿ ತುಮಕೂರಲ್ಲಿ. ಪ್ರೊಡಕ್ಷನ್ನು ಯಾರ್ದು? ಎಲ್ಲ ಅವ್ರ ಕಡೆ ಅವ್ರತೇನೆ, ಎಲ್ಲಾರು ಆಕ್ಚುಲಿ ಪ್ರೊಡ್ಯೂಸರ್ ಬಂದು ಎಲ್ಲ ಅವ್ರ ಕಡೆಯವ್ರೇನೆ. ಬಟ್ ಹೇಳ್ಕೊಳಕ್ ಇವ್ರು ನಾವಲ್ಲ ಅಂತಾರಷ್ಟೇ, ಎಲ್ಲ ಅವ್ರ ಕಡೆಯವರೇ ಪ್ರೊಡಕ್ಷನ್ ಎಲ್ಲ. ಯಾಕಂದ್ರೆ ನನಗೆ ಫೋನ್ ಪೇ ಮಾಡಿರೋದೆಲ್ಲ ಅವ್ರ ಕಡೆಯವರಿಂದ. ಏನು ಹೆಸರಲ್ಲಿ ಫೋನ್ ಪೇ ಎಲ್ಲ ಮಾಡಿರೋದು ಅಂದ್ರೆ? ಎಲ್ಲ ಹಿಂದಿ ಹೆಸರು, ಅದೆಲ್ಲ ಫುಲ್ ಮುಸ್ಲಿಂ ಹೆಸರು, ದೊಡ್ಡ ದೊಡ್ಡದಾಗಿ ಹೆಸರಿದೆ ಎಲ್ಲ ಮುಸ್ಲಿಂ. ಅಂದ್ರೆ ಪ್ರೊಡಕ್ಷನ್ ಮುಸ್ಲಿಮ್ಸ್, ಹೀರೋನು ಮುಸ್ಲಿಮೇ. ಹಾ, ಅವ್ರ ಕಡೆಯಿಂದಾನೆ ಫೋನ್ ಪೇ ಆಗಿದ್ದು. ಅಂದ್ರೆ ಡ್ರೋನ್ ಬಿದ್ದು 5 ನಿಮಿಷಕ್ಕೇನೆ ಮ್ಯಾನೇಜರ್ಗೆ ಫೋನ್ ಮಾಡೋರು ಪ್ರೊಡ್ಯೂಸರು, ಏನೋ ಡ್ರೋನ್ ಬಿದ್ದೋಗೈತಂತೆ ಅಂತ. ಹೌದು ಸರ್ ಬಿದ್ದೋಗೈತಂತೆ, ಕ್ಯಾಮ್ರಾಮ್ಯಾನ್ ತಪ್ಪು ಅಂತಾನೆ ಮ್ಯಾನೇಜರ್ ಅಲ್ಲೇನೆ ಪ್ರೊಡಕ್ಷನ್ ಅವ್ರ ಹತ್ರ ಹೇಳೋರು, ಆದ್ರೆ ಅವ್ರು ಕೇಳಿಲ್ಲ. ಆಗ್ಲಿ ನೋಡವ, ಅದೇನಿದೆ ಮಾತಾಡಿ, ನಾನು ಇದು ಮಾಡ್ತೀನಿ. ನಾನು ನಾನು ಹೇಳ್ತಲ್ವಾ, ನಿನಗಾಗಿರೋ ಅನ್ಯಾಯಕ್ಕೆ ಹೋರಾಟ ಮಾಡಿ ನಾವೆಲ್ಲರೂ ಕುಂತ್ಕೊಳ್ಳೋಣ, ನಾವೆಲ್ಲರೂ ಕುಂತ್ಕೊಳ್ಳೋದಾಗಲಿ ನ್ಯಾಯ ಕೊಡಿಸೋಣ. ನೀನು ಆದರೆ ಪ್ರಾಣ ಕಳ್ಕೋಬಾರ್ದು. ನೀನಿದ್ರೆ ಅಂಥದ್ದನ್ನ 1,000 ದುಡಿಬೋದು, ನೀನೇ ಇಲ್ಲ ಅಂದರೆ ನೀನು ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ಸರ್? ಅಂತೂ ದುಡಿಬೋದು, ಬಟ್ ಆ ಸಮಯಕ್ಕೆ ನಾನು ಸ್ನಾನ ಮಾಡಿ. ಅಲ್ಲ ಆಯ್ತು, ನೀನು ಹಿಂದಾಗಿದ್ದನ್ನು ಮರಿ, ಮುಂದಕ್ಕೆ ಮತ್ತೆ ಆ ಪ್ರಯತ್ನ ಮಾಡ್ತೀನಿ. ನಾನು ಅದನ್ನ ಸಾಲ ಮಾಡಿಲ್ಲ ಅಂದಿ, ನಾನೇನೋ ಯಾವ್ದಾದ್ರು ಅವ್ರ ಥರ ನಮಗೂ ಯಾವ್ದೋ ದುಡ್ಡು ಬರ. ಎಷ್ಟಿದೆ ಸಾಲ ಈಗ? ಈಗ 18 ಲಕ್ಷ ಸಾಲ ಇದೆ, ಅದನ್ನ ಕಟ್ಟಲೇಬೇಕು. ಹೌದು, ಕಟ್ಟಲಿ ಅಂದ್ರೆ ಮನೆ ಬ್ಯಾಂಕ್ ಅವ್ರು ಮನೆ ಮುಂದೆ ಬಂದು ನಿಂತ್ಕೊಂತಾರೆ. ಈಗಲೂ ಐತೆ IDFC ಇದೆಲ್ಲ ತೆಗ್ದಿರೋದೆಲ್ಲ. 5 ಲಕ್ಷ ರೂಪಾಯಿ ಒಡವೆ ಇಟ್ಟು ಬಂದಿದ್ದೀನಿ, ಅದು ನಮ್ಮ ಅಜ್ಜಿದು. ನಮ್ಮ ಅಕ್ಕಂಗೆ ಕೊಡ್ಬೇಕಾದ್ರೆ ಒಡವೆ ಎಲ್ಲ ನಾವು ಅಲ್ಲಿ ಇಟ್ಟು ಬಂದಿದ್ದೀವಿ ಬ್ಯಾಂಕಲ್ಲಿ, SBIಯಲ್ಲಿ. ಈಗ ಫೆಬ್ರವರಿಗೆ ಅದನ್ನು ನಾನು ಬಿಡಿಸ್ಬೇಕು. ಎಲ್ಲಿಂದ ಅಂತ ಬಿಡಿಸ್ಲಿ ನಾನು? ಈಗ ಅದನ್ನು ರೆಡಿ ಮಾಡ್ಸೋಕ್ಕೂ ಆಗಲ್ಲ, ಅದು ಚಿಂದಿ ಚಿತ್ರಾನ ಆಗಿದೆ ಅದು. ಅವ್ರು ಯಾರಿದ್ದಾರೆ ಅವ್ರು ಕೊಡ್ಲೇಬೇಕಮ್ಮ. ಆರ್ಡ್ರ್ ಮಾಡಿದ್ಮೇಲೆ ಒಂದು ಕಡೆ ಆದಾಗ ಅವರು ಅದಕ್ಕೆ ಬಾಗಿದಾರೆ, ಆಯ್ತಾ? ಈಗ ಒಳ್ಳೇದಾಗಿದ್ದಾಗ ಮಾತ್ರ ಒಂದು ನೀನು ಹೆಸರೇನ ಹಾಕ್ತಿದ್ರ ಡ್ರೋನ್ ಯಾರು ವಾರಿಸಿದ್ದು ಅಂತ? ನಾನು ಅದನ್ನೇ ಹೇಳಿದ್ದೆ ಸರ್, ಇಂತೆಂಥ ಪ್ರೊಡಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಸರ್, ನೀವು ಪ್ರೊಡಕ್ಷನಲ್ಲಿ ಏನಕ್ಕೆ ಸರ್ ಕೊಡಲ್ಲ ಅಂತ ನಾನು ವಾದ ಮಾಡಿದ್ಕೆ, ಯಾವ ಪ್ರೊಡಕ್ಷನ್ ಕೊಟ್ಟವ್ರೆ ಅದು ಇದು ನಮ್ಮ ಮುಂದೆನೆ ಬೇರೆಯವ್ರಿಗೆಲ್ಲ ಕೊಟ್ಟು ನಾವು ಡ್ರೋನ್ ಆಪ್ರೇಟರ್ ಮೇಲೆ ನಮ್ಗೆ ಗೊತ್ತಿರ್ತವೆ ಡ್ರೋನ್ ಆಪ್ರೇಟರ್ಗಳ್ದು. ನಾನು ಅದನ್ನೇ ವಾದ ಮಾಡಿದ್ದೀನಿ ಅವ್ರಿಗೆ. ಏನ್ ಗೊತ್ತಾ, ವಾದ ಮಾಡಕ್ ಹೋದ್ರೆ ಅವರು ತುಂಬಾ ರೂಡಾಗಿ ಮಾತಾಡೋದು, ಅದ್ ನನಗೆ ತಡೆಯಕ್ಕೆ ನಂದು ಫಸ್ಟೇ ಸಾಫ್ಟ್ ಆಗಿ ನಾ ಮಾತಾಡೋದು. ಅವ್ರಿಗೆ ಅದು ರೂಡಾಗಿ ಮಾತಾಡೋ ಸ್ಟಾರ್ಟ್ ಮಾಡಿಸಕ್ಕೆ ನಾನೇ ಸಜೆಸ್ಟ್ ಆಗ. ಎಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾರೆ? 6 ವರ್ಷದಿಂದ. 6 ವರ್ಷದಿಂದ ಡ್ರೋನ್ ಎಷ್ಟು ವರ್ಷದಿಂದ ಹಾರಿಸ್ತಾ ಇದೆಯಾ? ಡ್ರೋನ್ 4 ವರ್ಷದಿಂದ ಹಾರಿಸ್ತೀನಿ. ಫಸ್ಟ್ ಎಲ್ಲ ಕ್ಯಾಮ್ರಾಮ್ಯಾನ್ ತುಂಬಾ ಚೆನ್ನಾಗೆಲ್ಲ ನಿನಗೆ ಅದರಲ್ಲೆಲ್ಲ ಇದೆಲ್ಲ ಚೆನ್ನಾಗಿದೆ. ನಾನು 24 ಸಾವಿರ ಡ್ರೋನ್ ಹಾಕಿದ್ರೆ ಅದನ್ನ ಅದೇ ನಂಬಿಕೆ ಮೇಲೆ ಹಾಕಿರ್ತೀನಿ. ಏನಿಲ್ಲ, 1 ವರ್ಷದಿಂದ ಚೆನ್ನಾಗೇ ಮಾಡ್ಕೊಂಬರ್ತೀನಿ. ಇಂಥ ಸಿಚುವೇಶನ್ ಅಲ್ಲಿ ಇದ್ರೆ ನಾನು ಈಗ ಆ ಡ್ರೋನ್ ಅಲ್ಲಿ ಎಷ್ಟು ಮೂವಿ ಮಾಡಿದ್ಯಮ್ಮ? ಮಾರ್ಟಿನ್ ಮಾಡಿದೀವಿ, ಯುವ ಮಾಡಿದೀವಿ, ಈ ಹೊಸ ಭಟ್ರು ಸಿನಿಮಾ ಮಾಡ್ತಿದ್ವಿ. ಓ, ಮಾರ್ಟಿನ್ ನೀನು ಡ್ರೋನ್ ಆಪರೇಟರ್? ಓ, ಆಮೇಲೆ ಯುವಾಗೂ ನೀನು ಡ್ರೋನ್? ಯುವ ನಾನೇ ಮಾಡಿದ್ವಿ. ಮಾರ್ಟಿನಲ್ಲೂ ನಾನೇ, ಬಟ್ ಯುವಾದಲ್ಲಿ ಔಟ್ ಆಫ್ ಕಂಟ್ರಿ ಇವ್ರು ಮಾಡ್ಕೊಬಂದ್ರು. ಔಟ್ ಆಫ್ ಕಂಟ್ರಿ ಅಲ್ಲ, ಇಂಡಿಯಾದಲ್ಲೂ ನಾನೇ. ಇಂಡಿಯಾದಲ್ಲ ನೀನೇ ಮಾಡಿರೋದು? ಹೌದು, ಬೆಂಗಳೂರಲ್ಲ ನಾನೇ ಮಾಡಿದ್ರೆ ಸರ್ದೆಲ್ಲ ಪಾಸಿಂಗ್ ಶರ್ಟ್ ಎಲ್ಲ ನಾನೇ. ಅವ್ರಿಗೆಲ್ಲ ಗೊತ್ತಾ ಹಿಂಗಾಗಿದೆ ಅಂತ? ಇಲ್ಲ, ಅವ್ರು ಯಾರು ಇಂಡಸ್ಟ್ರಿಲಿ ಎಲ್ಲರೂ ಟೆಕ್ನಿಷಿಯನ್ ಗಳಿಗೆಲ್ಲ ಗೊತ್ತಿರುತ್ತೆ, ಬಟ್ ಇವ್ರಿಗೆ ಯಾರಿಗೂ ಆ ತರದವ್ರಿಗೆಲ್ಲ ಏನು ಗೊತ್ತಿರೋದು. ಆಯ್ತು, ನೀನ್ ಈ ತರ ಎಲ್ಲ ಮಾಡ್ಕೋಬೇಡ, ಆಯ್ತಾ? ನಾವಿದ್ದೀವಿ, ನಿಂದು ಹೊಸ ಇದು ಆರಂಭವಾಗಬೇಕು. ಮತ್ತೊಂದ್ಸಲ ಹುಟ್ಟಿ ಬಂದಿದ್ಯಾ ನಿನಗೆ? ಮತ್ತೆ ಪ್ರಾಣ ಸಿಗೋದಿಲ್ಲಮ್ಮ, ಒಂದೇ ಪ್ರಾಣ, ಒಂದೇ ಸಲ ಸಿಗೋದು ಜೀವನದಲ್ಲಿ. ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ, ಆಯ್ತಾ? ದಯವಿಟ್ಟು ಕಳ್ಕೋಬೇಡಿ. ಒಳ್ಳೇದಾಗಿ ಮನೆಯಲ್ಲಿರೋದು? ಇಲ್ಲ, ಮಾಗಡಿರೋಡ್ ದಾಸರಳ್ಳಿ. ಮಾಗಡಿರೋಡ್ ದಾಸರಳ್ಳಿನ? ಹುಷಾರಾಗಿರೋ, ನನ್ನ ನಂಬರ್ ಕೊಟ್ಟಿರ್ತೀನಿ, ನಿನ್ನ ನಂಬರ್ ತಗೊಂಡಿರ್ತೀನಿ. ಏನ್ ಬೇಜಾರು ಮಾಡ್ಕೋಬೇಕಾಗಿಲ್ಲ ಅಕ್ಕ. ಏನಿದೆ ಅದು ನಾನು ಇದ್ ಮಾಡಿಸ್ತೀನಿ, ಅವ್ರು ಮಾಡ್ಕೊಡ್ಲಿ. ಏನು ಅವ್ರಿಗೇನು ದುಡ್ಡಿಗೇನು ಬರ ಇಲ್ಲ, ಮಾಡ್ಕೊಡ್ತಾರೆ, ಆಯ್ತಾ? ಬರೀ ಸಿನಿಮಾ ಅಂತ ಅಂದ್ರೆ ಆಗು ಹೋಗುಗಳು ಇರ್ತವೆ, ಇಂಥ ಆಕ್ಸಿಡೆಂಟ್ಗಳು ಆಗ್ತವೆ.
ಈಗ ನಾವ್ ಯಾವ್ದೋ ಒಂದ್ ಬಿಸ್ನೆಸ್ ಮತ್ತೇನೋ ಮಾಡಕ್ ಹೋಗ್ತಿವಿ, ಬರೀ ಲಾಭ ಮಾತ್ರ ನೋಡ್ತೀವ, ನಷ್ಟನ ನೋಡ್ಬೇಕಲ್ವಾ? ಒಂದ್ ಸಿನಿಮಾ ಅಂತ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಹಿಂಗ ಆಗ್ತವೆ, ನಾವ್ ಎಲ್ಲರನ್ನೂ ತುಣ್ಕೊಂಡ್ ಮೇಲೆ ಹೋಗ್ತೀನಿ ಅಂತ ಅಂದ್ರೆ ಆಗಲ್ಲ. ಅದೇ ಅವ್ರ ಕಡೆಯವ್ರ ಆಗಿದ್ರೆ ಹಿಂಗ್ ಮಾಡ್ತಿದ್ರ ಅವರು? ಇಲ್ಲ ಅಲ್ಲ, ಅವ್ರ ಕಡೆ ಟೆಕ್ನಿಷಿಯನ್ ಏನೋ ಮಾಡ್ತಾ ಇರ್ಲಿಲ್ಲ. ಅವ್ರ ಕಡೆ ಟೆಕ್ನಿಷಿಯನ್ ಆಗಿದ್ರೆ ಅವ್ರು ಕೊಟ್ಲೇಬೇಕಿತ್ತಲ್ಲ. ಅದೇ ನಮ್ಮವ್ರು ಯಾರು ಕೇಳರಿಲ್ಲ ಅಂತ. ಕನ್ನಡ ಇಂಡಸ್ಟ್ರಿಲಿ ಅದೊಂದು ನಮಗೆ ರೆಸ್ಪೆಕ್ಟ್ ಇಲ್ಲ. ಟೆಕ್ನಿಷಿಯನ್ಗಳು ಟೆಕ್ನಿಷಿಯನ್ಗೆ ಹೆಲ್ಪ್ ಮಾಡೋಲ್ಲ, ಅಲ್ಲಿ ಯಾರು ಏನೋ ತಲೆನೇ ಕೆಡ್ಸ್ಕೊಳ್ಳಿಲ್ಲ. ಕಾರ್ಡ್ ಕಾಪಿ ಹಾಕೊಂಡು ತಗೊಂಡೋಗಿ ಸುಮ್ಮನೆ ಕಾರ್ಡ್ ಕಾಪಿ ಹಾಕೊಂಡು ಚೆಕ್ ಮಾಡಿದೆ, ಲಾಸ್ಟಲ್ಲಿ ಫುಟೇಜ್ ಇಲ್ಲ. ನಾನು ಹೇಳಿದೆ ಡ್ರೋನ್ ಕ್ರ್ಯಾಶ್ ಆಗಿದೆ, ಫುಟೇಜ್ ಕ್ರ್ಯಾಕ್ ಆಗಿರುತ್ತೆ, ನಾನು ಬಾಂಬೆ ಕಳಿಸ್ಬಿಟ್ಟು ನಾನು ಫುಟೇಜ್ ಕೊಡ್ತೀನಿ ಅಂತಲೂ ವಾದ ಮಾಡಿದ್ದೀನಿ. ಕೊಡಲ್ಲ ನಾನು ನಿಮಗೆ ಫುಟೇಜ್ ಅಂತ ವಾದ ಮಾಡಿಲ್ಲ. ಅವತ್ತು 3 ಗಂಟೆಗೆ ಬಾಂಬೆಗೆ ಯಾರೋ ಹೋಗ್ಬೇಕಾಯ್ತು, ಅವ್ರಿಗೆ ಡ್ರೋನ್ ಕೊಟ್ಟು ಕಳಿಸಿ ಫುಟೇಜ್ ರಿಕವರಿ ಮಾಡಿ ಸರ್ವಿಸ್ ಆಗುತ್ತಾ ಕೇಳಬೇಕು ಅಂತ ಕಳಿಸ್ಬೇಕು ಅಂದಿದ್ದಕ್ಕೆ ಬಿಡಲೇ ಇಲ್ಲ ನನಗೆ. 3:30 ಆದರೂ ಅಲ್ಲೇ ಇರಿಸ್ಕೊಂಡಿದ್ರು, ಫುಟೇಜ್ ಕಾಪಿ ಆಗೋವರೆಗೂ ಅಲ್ಲೇ ಇರಿಸ್ಕೊಂಡಿ ಚಿತ್ರದುರ್ಗದ ವಿಂಡ್ಮಿಲ್ಲಲ್ಲೇ. ಅಣ್ಣ 9:30 ಡ್ರೋನ್ ಬಿದ್ದಿತ್ತು, 3:30 ಆದರೂ ನಾನು ಅಲ್ಲೇ ಇರಿಸ್ಕೊಂಡವ್ರೆ. ಊಟ ತಿಂಡಿ ಏನು ಇಲ್ಲ, ಏನು ಏನು ಕೊಟ್ಟಿಲ್ಲ, ಏನು ತಿನ್ನು ಅಂತ ಒಂದು ಮಾತು ಯಾರು ಏನು ಮಾತಾಡಿಲ್ಲ. ನಾನು ನಮ್ಮ ಹುಡುಗಪ್ಪಿಗೆ ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ. ಅಕ್ಕನ ಮನೆಗೆ ಹೋಗಿ ನಾವು ಸಂಜೆ 5:00 ಏನೋ ಊಟ ಮಾಡಿದ್ವಿ. ನೀವು ಕಂಪ್ಲೇಂಟ್ ಕೊಡಕ್ ಹೋಗಿರ್ಲಿಲ್ವಾ ಅಕ್ಕ? ಹೋಗಿದ್ವಿ, ನಿಮ್ದೇನು ನಡೆಯಲ್ಲ ಅಂದ್ರು. ನೀವು ಕಂಪ್ಲೇಂಟ್ ಕೊಡಕ್ ನಿಮ್ ಹೆಸರು ಅಕ್ಕ? ನನ್ನ ಹೆಸರು ಸಂಗೀತಾ, ಸಂಗೀತಾ ಕುಸುಮ ಅಂತ. ಸಂತು ಅವ್ರಿಗೆ ಅಕ್ಕನ? ಅಕ್ಕ. ನೀವು ಕಂಪ್ಲೇಂಟ್ ಕೊಡಕ್ ಹೋಗಿರ್ಲಿಲ್ವಾ? ಹೋಗಿದ್ವಿ. ಏನಂದ್ರು? ನಿಮ್ದೇನು ನಡೆಯಲ್ಲ ಅಮ್ಮ, ಮೇನ್ ಅವರೇ ಬರ್ಬೇಕು ಅಂತ. ಅವ್ರದೇ ಸ್ಟೇಟ್ಮೆಂಟ್ ತಗೊಳೋದು, ನಿಮ್ದೇನು ಇದಾಗಲ್ಲ, ಎಫ್ಐಆರ್ ಆಗಲ್ಲ. ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್. ಇಲ್ಲಿ ಬಂದು ಸ್ಟೇಟ್ಮೆಂಟ್ ತಗೊಂಡಿಲ್ವ ಅವರು? ಮಧ್ಯಾಹ್ನ ಬಂದು ತಗೊಂಡ್ರು ಅವ್ರ ಹತ್ರ. ಏನ್ ಎಫ್ಐಆರ್ ಏನ್ ಮಾಡಿಲ್ಲ? ಎಫ್ಐಆರ್ ಏನು ಮಾಡಿಲ್ಲ. ಸ್ಟೇಟ್ಮೆಂಟ್ ಏನ್ ಹೇಳಿದಿರಿ ನೀವು? ಅವ್ರು ಹೇಳಿದಿರಾ ಹಿಂಗೆ ಸೇಮ್? ಎಲ್ಲ ಯಾರ್ಯಾರ ಹೆಸರು ಹೇಳಿದಿರಿ ಸ್ಟೇಟ್ಮೆಂಟ್ ಅಲ್ಲಿ? ಜಯೀದ್ ಖಾನ್ ಹೆಸರು ಹೇಳಿದ್ರಾ? ಅವ್ರ ಅಲ್ಲೇನಂದ್ರು ಅಂದ್ರೆ ಸ್ಟೇಷನ್ ಅಲ್ಲಿ ಇದೇನ್ ಕತೆ ಬರ್ದಂಗ್ ಕತೆ ಬರ್ಸಿದೀರಾ, ಕತೆ ಇದ್ದಂಗ ಇದೆ ಇದು, ಈ ಮಾತಂದ್ರು. 5 ಅವರ್ ನಡೆದೈತೆ ಅನ್ನೋದು 2 ಪೇಪರ್ ಹಾಗೆ ಆಗುತ್ತೆ. ಯಾಕಂದ್ರೆ ಅಷ್ಟು ಖರ್ಚಿ ನಂಗೆ ಅವಾಜ್ಗಳೆಲ್ಲ ಹಾಕಿ ಮಾತಾಡಿದಾಗ ನಾನು ಅವ್ರಿಗೆ ನಾನು ಅದು ವಾದ ಮಾಡಲೇಬೇಕಾಗುತ್ತೆ. ಏನು ನಾನು ಹಾಕಿರೋ ಬಂಡವಾಳದ ಅರ್ಧ ಆದರೂ ಕೊಟ್ಟರೆ ಸಾಕು ಅವರು. ಇನ್ನೇನು ಅವ್ರೇನು ಜಾಸ್ತಿ, ಅವ್ರ ಫೋಟೇಜ್ ನಂಗೆ ಕೊಟ್ಟೆ ಕೊಡ್ತೀನಿ, ಅವ್ರ ಫೋಟೇಜ್ ಇರ್ಕ ನಾನೇನು ಮಾಡಲ್ಲ. ಫೋಟೇಜಸ್ ಇದೆಯಾ ಚೆಕ್ ಮಾಡಿ? ಫೋಟೇಜ್ ಇದೆ, ಫೋಟೇಜ್ ಇದೆ, ಎಲ್ಲ ರಿಕವರಿ ಮಾಡಿ ಸಿಕ್ಕಿದ್ದೀವಿ. ಈ ಮೆಮೊರಿ ಕಾರ್ಡ್ ಎಲ್ಲಿದೆ ಈಗ? ಅದು ಒಂದು ಅವ್ರ ಹತ್ರ ಇದೆ, ಒಂದು ನನ್ನ ಹತ್ರ ಇದೆ. ಅವ್ರು ಆ ಮೆಮೊರಿ ಕಾರ್ಡಲ್ಲೂ ಫೋಟೋಜಸ್ ತಗೋಬರ್ತಾರೆ? ಅದ್ರಲ್ಲಿ ಇಲ್ಲ, ಅದರಲ್ಲಿ ಇಲ್ಲ, ಅದು ಕ್ರ್ಯಾಕ್ ಆಗಿದೆ. ನಿನ್ನ ಹತ್ರ ಇದೆ ಫುಟೇಜ್? ನನ್ನ ಹತ್ರ ಆ ಫುಟೇಜ್ ನನ್ನ ಹತ್ರ ಇದೆ, ಆಫ್ ಲೈನ್ ಫುಟೇಜ್ ಮಾತ್ರ ಅವ್ರ ಹತ್ರ ಕೊಟ್ಟು ಬಂದಿರೋದು. ಸರಿ, ಓಕೆ. ನೀನ್ ಏನು ತೊಂದರೆ ತಗೋಬಾರ್ದು, ನೀನೇನು ಮಾಡ್ಕೋಬಾರ್ದು, ಆಯ್ತಾ? ನಾವ್ ಇದೀವಿ, ನಿನ್ ಜೊತೆಗೆ ಸದಾ ಕಾಲ ಇರ್ತವೆ. ಹಿಂದೂ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಮುಸಲ್ಮಾನ್ನ ಜಮೀರ್ ಅಹಮದ್ ನ ಮಗ ಜಾಹಿದ್ ಖಾನ್ ನಟನೆ ಮಾಡ್ತಾ ಇರ್ತಕ್ಕಂತ ಕಲ್ಟ್ ಸಿನಿಮಾ ಹಾಗೂ ಅವರ ಪ್ರೊಡಕ್ಷನ್ ಇಂದ ನಿನಗಾಗಿರ್ತಕ್ಕಂತ ಏನು ಜಾಹಿದ್ ಖಾನ್ ಅವರಿಂದ ನಿನಗಾಗಿರ್ತಕ್ಕಂತ ಅನ್ಯಾಯ ಏನಿದೆ, ಮತ್ತೆ ನಿನಗಾಗಿರೋ ಲಾಸ್ ಏನಿದೆ, ಇದಕ್ಕೆ ನಾನು ಸಂಪೂರ್ಣವಾಗಿ ನಿನ್ ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿ ನ್ಯಾಯ ಕೊಡಿಸ್ತೀನಿ. ಮಾಡ್ಕೊಡಿ, ಆ ಅನ್ಯಾಯವನ್ನು ತುಂಬಿಸೇ ತುಂಬಿಸ್ತೀನಿ, ನಿನಗೆ ಅದಕ್ಕೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ. ಇದು ಯಾರೋ ಕೊಡ್ತಾರೋ ಮಾತಲ್ಲ, ಒಬ್ಬ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾನು ಕೊಡ್ತಾರೋ ಮಾತು. ಹ್ಮ್, ಈ ನಗು ಸದಾಕಾಲ ಇರ್ಬೇಕು ಮುಖದ ಮೇಲೆ, ಆಯ್ತಾ? ರಾಯರ ಹೆಸರು ನಗು ಇದ್ದೆ. ರಾಯರ್ ಇರ್ತಾರೆ, ರಾಯರ್ ಇಲ್ದೆ ಎಲ್ಲ ಹೋಗ್ತಾರೆ? ರಾಯರ್ ಇದ್ದೇ ಇದ್ದಾರೆ, ರಾಯರ್ ನಿನ್ ಜೊತೆ ಸದಾ ಕಾಲ ಇರ್ತಾರೆ ಸಂತು. ನಿನ್ ಮುಖದಲ್ಲಿ ಹಿಂಗೆ ಸಂತೋಷ ತುಂಬಿರ್ಬೇಕು, ಆಯ್ತಾ? ನಾವಿದೀವಮ್ಮ, ಸಮಾಜ ಗಟ್ಟಿ ಇದೆ, ಇನ್ನೂ ಸತ್ತಿಲ್ಲ ಸಮಾಜ, ಆಯ್ತಾ? ನಿನ್ ಜೊತೆ ಸದಾ ಕಾಲ ಸಮಾಜ ಇದೆ, ನಾವಿರ್ತೇವೆ ನಿನ್ ಜೊತೆ. ಒಬ್ಬ ರಾಯರ ಪರಮ ಭಕ್ತನಾಗಿ ಹೇಳ್ತಾ ಇದ್ದೀನಿ, ನಿನ್ ಲಾಸ್ ಏನಿದೆ, ನೀನ್ ಅವ್ರ ಹತ್ರ ಏನ್ ಕೇಳೋದಿದೆ? ಒಂದ ಅವ್ರು ಕೊಡ್ತಾರೆ, ಇಲ್ವಾ ರಾಯರ್ ನಿನಗೆ ಕೊಡ್ಸೇ ಕೊಡಿಸ್ತಾರೆ. ರಾಯರ್ ಯಾವ ರೂಪದಲ್ಲಿ ಕೊಡಿಸ್ತಾರೆ ಅದು ನಿನಗೆ ಗೊತ್ತಿಲ್ಲ, 100% ರಾಯರ್ ಅದನ್ನ ನಿನಗೆ ಕೊಟ್ಟೆ ಕೊಡಿಸ್ತಾರೆ, ಭಯ ಬೇಡ, ಆಯ್ತಾ? ನಂಬಿಕೆ ಇರಲಿ, ಇದು ಭಯ ಬೇಡ ಕಣೋ. ನಾನು ಇದ್ದೀನಿ, ಏನ್ ಟೆನ್ಷನ್ ಬೇಡ. ನಂಬಿಕೆ ಇದೆಯಾ? ನಂಬಿಕೆ ಇದೆ. ನಂಬ್ತೀಯಾ? ನಂಬ್ತೀನಿ. ಆಗ್ಲಿ.